ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಒಂಬತ್ತು ಪೇಜ್ ನಂಬರ್ ನೂರ ಮೂವತ್ತು ಈ ಚಿಕ್ಕ ಹಿಂಡಿನ ಆಯ್ಕೆಯು ಈಗಾಗಲೇ ಆರಂಭವಾಗಿದೆ ಮತ್ತು ಪಂಚಶತಮ ದಿನದಲ್ಲಿ ದೈವಾಶೀರ್ವಾದಕ್ಕಾಗಿ ಕಾದುಕೊಂಡಿದ್ದಂತೆ ಇವರುಗಳು ಸಹ ಕಾಯುತ್ತಿದ್ದಾರೆ ಅವರ ಮಾನ್ಯತೆಯ ಸಮಯ ಇದೀಗ ಬಂದಿದೆ ಇಲ್ಲಿ ತಂದೆಯಾದ ದೇವರು ಆತನ ಪವಿತ್ರಾತ್ಮನ ಪಾಲು ಕೊಡುವಿಕೆಯ ಪ್ರಭಾವ ಮತ್ತು ಶಕ್ತಿಯನ್ನು ಕ್ರಿಸ್ತನ ಸಭೆಯನ್ನು ಮಾನ್ಯ ಮಾಡಿದ್ದಾನೆ ಎಂಬುದರ ಅರ್ಥವು ವಿಶ್ವಾಸಿಗಳ ಸಂಧಾನ ಎಂಬ ಅಭಿಪ್ರಾಯವನ್ನು ನೀಡುತ್ತದೆ ಆದುದರಿಂದ ಇನ್ನು ಮೇಲೆ ಅವರನ್ನು ಪಾಪಿಗಳಿಂದಾಗಲಿ ಅನ್ಯರಿಂದಾಗಲಿ ಅಥವಾ ಸೇವಕರುಗಳಿಂದಾಗಲಿ ನಡೆಸಿಕೊಳ್ಳುವುದಿಲ್ಲ ಈಗ ಅವರು ದೇವರ ಮಕ್ಕಳಾಗಿ ಪರಲೋಕದ ವರಗಳಲ್ಲಿ ಪಾಲುದಾರರಾಗಿದ್ದಾರೆ ಪವಿತ್ರಾತ್ಮನು ಅದರ ಬಗ್ಗೆ ಅಥವಾ ಮೂಲನಾದ ತಂದೆ ದೇವರಿಂದ ಹುಕ್ಕುವ ಪವಿತ್ರ ಪ್ರಭಾವವು ಪವಿತ್ರ ಶಕ್ತಿಯಾಗಿ ಸುರಿಸಲ್ಪಡುತ್ತದೆ ಎಂಬುದಾಗಿ ನಮಗೆ ತಿಳಿಸಲ್ಪಟ್ಟಿದೆ ಪರಂತು ದೇವರ ಪ್ರತಿಯೊಂದು ಆಶೀರ್ವಾದವು ನಮಗೆ ದೊರೆಯುವ ಮತ್ತು ಮುಂದೆಯೂ ದೊರೆಯಲಿರುವ ಆತನ ಗೌರವಾನ್ವಿತ ಪ್ರತಿನಿಧಿಯಾದ ಕರ್ತನಾದ ಯೇಸುಕ್ರಿಸ್ತನ ಮೂಲಕ ಯುಕ್ತವಾಗಿ ದೊರೆಯುತ್ತದೆ ಅಪೋಸ್ತಲನಾದ ಪೇತ್ರನು ಪವಿತ್ರಾತ್ಮ ಸ್ಫೂರ್ತಿಯಿಂದ ಮಾತನಾಡುತ್ತಾ ನಮಗೆ ಈ ಬಗ್ಗೆ ವಿವರಗಳನ್ನು ನೀಡುವವನಾಗಿ ಪವಿತ್ರಾತ್ಮನು ತಂದೆಯದು ಮತ್ತು ಮಗನದು ಆತನು ಕ್ರಿಸ್ತನು ದೇವರ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ವಾಗ್ದಾನವಾಗಿದ್ದ ಪವಿತ್ರಾತ್ಮವರವನ್ನು ತಂದೆಯಿಂದ ಹೊಂದಿ ನೀವು ನೋಡಿ ಕೇಳುವುದನ್ನು ಸುರಿಸಿದ್ದಾನೆ ಅಪೋಸ್ತಲರ ಕೃತ್ಯಗಳು ಎರಡನೇ ಅಧ್ಯಾಯ ಮೂವತ್ತ್ಮೂರನೇ ವಚನ ಎಂದಿದ್ದಾನೆ ಅದೇ ಪ್ರಕಾರವಾಗಿ ಪವಿತ್ರಾತ್ಮನ ದೀಕ್ಷಾಸ್ಥಾನದ ಬಗ್ಗೆ ಹೆಚ್ಚಾದ ಒತ್ತಡ ಇರುವುದಿಲ್ಲ ಇದು ಸಭೆಯ ಅಂಗೀಕಾರವನ್ನು ಗುರುತಿಸುತ್ತದೆ ಇದಿಲ್ಲದೆ ನಮಗೆ ಕರ್ತನ ತ್ಯಾಗವನ್ನು ಅಂಗೀಕರಿಸಿರುವ ಮತ್ತು ನಮ್ಮ ನೀತಿ ನಿರ್ಣಯದ ಯಾವ ಸಾಕ್ಷಿಯೂ ಇರುವುದಿಲ್ಲ ಹೀಗಿದ್ದಾಗೂ ಅನೇಕ ನಿಷ್ಠಾವಂತ ಕ್ರೈಸ್ತರಲ್ಲಿರುವ ಸಾಮಾನ್ಯವಾದ ತಪ್ಪಾದ ಹಾಗೂ ದೇವರ ವಾಕ್ಯದಲ್ಲಿನ ಅಭಿಪ್ರಾಯಗಳಿಗೆ ಅಂದರೆ ಪವಿತ್ರಾತ್ಮನ ದೀಕ್ಷಾಸ್ಥಾನವನ್ನು ಅಡಿಗಡಿಗೆ ನಾವು ನಿರೀಕ್ಷಿಸಬೇಕು ಮತ್ತು ಅರಸಬೇಕು ಎಂಬುದಕ್ಕೆ ನಾವು ಹೆಚ್ಚು ನಿಶ್ಚಯಪೂರ್ವಕವಾಗಿ ವಿರೋಧ ವ್ಯಕ್ತಪಡಿಸಬೇಕಾಗುತ್ತದೆ ಅಂತಹ ನಿರೀಕ್ಷೆಗಳು ದೇವರ ವಾಕ್ಯದಲ್ಲಿ ನಮಗೆ ನೀಡಿರುವ ಯಾವುದೇ ವಾಗ್ದಾನಗಳ ಮೇರೆಗೆ ಅಸಮರ್ಥನೀಯವಾದದ್ದು ಅವುಗಳಲ್ಲಿ ನೀಡಿರುವ ದೈವಿಕ ವ್ಯವಸ್ಥೆಗೆ ಇದು ತೀವ್ರವಾಗಿ ಭಿನ್ನವಾಗಿದೆ ದೇವರ ವಾಕ್ಯದಲ್ಲಿ ಪವಿತ್ರಾತ್ಮನ ಮೂರು ದೀಕ್ಷಾಸ್ಥಾನದ ಮತ್ತು ಇವುಗಳ ಅಗತ್ಯತೆಗಳ ಬಗ್ಗೆ ಹೇಳಲಾಗಿದೆ ಎಂಬುದನ್ನು ನಾವು ಗಮನಿಸಬೇಕು ಈ ಮೂರು ಒಂದೇ ದೀಕ್ಷಾಸ್ಥಾನದ ಭಾಗಗಳಾಗಿವೆ ಫಸ್ಟ್ ಒನ್ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ದೀಕ್ಷಾಸ್ಥಾನ ಸೆಕೆಂಡ್ ಒನ್ ಪಂಚಶತಮ ಹಬ್ಬದಲ್ಲಿ ನಡೆದ ದೀಕ್ಷಾಸ್ಥಾನ ಥರ್ಡ್ ಒನ್ ದೇವರ ಮಗನೆಂದು ಅಂಗೀಕರಿಸಲ್ಪಟ್ಟ ಮೊಟ್ಟ ಮೊದಲ ಅನ್ಯನಾದ ಕೋರ್ನೇ ಕೋರ್ನೇಲನ ದೀಕ್ಷಾಸ್ಥಾನ ಈ ಪವಿತ್ರಾತ್ಮ ದೀಕ್ಷಾಸ್ಥಾನವನ್ನು ನಾವು ಈ ಕ್ರಮದಲ್ಲಿ ಪರೀಕ್ಷಿಸೋಣ ಫಸ್ಟ್ ಒನ್ ನಮ್ಮ ಕರ್ತನ ಪವಿತ್ರಾತ್ಮ ಸ್ಥಾನವು ಆತನ ದೈವಿಕ ಶಕ್ತಿಯ ಪಾಲುದಾರನಾಗುವಂತೆ ಆತನಿಗೆ ಅವಶ್ಯವಾಗಿದ್ದು ಮಾತ್ರವಲ್ಲ ಆತನು ಒಬ್ಬ ದೇವರ ಪಾರುಪತ್ಯನಾಗಿರಲು ಮತ್ತು ಆತನ ಬಾಧ್ಯಸ್ಥರಲ್ಲಿ ಅತ್ಯಂತ ನಿಷ್ಠಾವುಳ್ಳವನಾಗಿರಲು ಮತ್ತು ದೇವರ ಸ್ವಭಾವವನ್ನು ಪಡಕೊಳ್ಳಲು ಇದು ಅವಶ್ಯವಾಗಿತ್ತು ಆದರೆ ಅಂತಹ ಬಾಹ್ಯ ಪ್ರಕಟಣೆಯು ಆತನನ್ನು ಮಾನ್ಯ ಮಾಡುವುದು ಸಹ ಇತರರು ಆತನನ್ನು ದೇವರಿಂದ ಅಭಿ ಅಭಿಷೇಕಿಸಲ್ಪಟ್ಟವನು ಎಂದು ಗ್ರಹಿಸಲು ಸದಾ ಇದು ಸಮಂಜಸವಾಗಿದೆ ಈ ಪ್ರಕಟಣೆಯೇನೆಂದರೆ ಪಾರಿವಾಳವು ಪ್ರಕಾಶವೂ ಆತನ ಮೇಲೆ ಇಳಿದು ಬಂದಿತು ಸಾಮಾನ್ಯ ಜನರು ದೇವರ ಕೃಪೆಯಾದ ಈ ಪ್ರಕಟಣೆಯನ್ನು ಕಣ್ಣಾರೆ ಕಂಡವರು ಎಂದು ನಮಗೆ ತಿಳಿದು ಬರುವುದಿಲ್ಲ ದೈವ ಕೃಪೆಯು ಪ್ರಕಟಿಸುವುದೇನೆಂದರೆ ಆ ಕಾಲದಲ್ಲಿ ಇಸ್ರೇಲಿನಲ್ಲಿ ಸುಧಾರಣಾ ಕಾರ್ಯವನ್ನು ನಿರ್ವಹಿಸುತ್ತಿದ್ದ ಪ್ರವಾದಿ ಎಂದು ಪರಿಗಣಿಸಲ್ಪಟ್ಟಿದ್ದ ಕರ್ತನ ಸೇವಕನಾದ ಸ್ಥಾನಿಕನಾದ ಯೋಹಾನನು ಮಾತ್ರವೇ ಆತ್ಮನು ಏಸುವಿನ ಮೇಲೆ ಇಳಿದು ಬಂದದನ್ನು ಕಂಡನು ಮತ್ತು ಇದಕ್ಕೆ ಆತನೇ ಸಾಕ್ಷಿ ಹೇಳುವವನಾಗಿ ದೇವರಾತ್ಮನು ಪಾರಿವಾಳದಂತೆ ಆಕಾಶದಿಂದ ಹಿಡಿಯುವುದನ್ನು ನೋಡಿದನು ಅದು ಆತನ ಮೇಲೆ ನೆಲೆಗೊಂಡಿತು ನನಗೂ ಆತನ ಗುರುತಿರಲಿಲ್ಲ ಆದರೆ ನೀರಿನ ಸ್ಥಾನವನ್ನು ಮಾಡಿಸುವುದಕ್ಕೆ ನನ್ನನ್ನು ಕಳುಹಿಸಿದಾತನು ಯಾವನ ಮೇಲೆ ಆತ್ಮವು ಇಳಿದು ಬಂತು ಇರುವುದನ್ನು ನೀನು ನೋಡುವೆಯೋ ಅವನೇ ಪವಿತ್ರಾತ್ಮದ ಸ್ಥಾನವನ್ನು ಕೊಡುವವನು ಎಂದು ತಾನೇ ನನಗೆ ಹೇಳಿದನು ನಾನು ಅದನ್ನು ನೋಡಿ ಈತನೇ ದೇವಕುಮಾರನೆಂದು ಸಾಕ್ಷಿ ಕೊಟ್ಟೆನು ಯೋಹಾನ ಒಂದನೇ ಅಧ್ಯಾಯ